मस्त बस बोलपुर बस अंत तलाके पता इंत गुटा नम जो मा गुट तुम जास्ती मलग नोड़ नोड़ बर्ता उंट नोड़ नोड़ब नावी तोटदा हम बंद नमिष्ट दौडद हलस ना सिद्ध आगे अद्रद हलस हलवा अंत आगे यू चिच चिखि अद्दे स्नैक्स हो रही नोड़े चंद कंटू हलस आगे हेगे अंत नोड़ो आगे हलस हलवा आयता इवतु बनी हो इन हलस कटमुट नोड़ नम्बी दुड हलस नोड़ दौडदुट नो तुम दुडदुट अब एंतर नम हिद मन अल्ली तोटदली हलस अरे इले बंद को मे उंटल निदे बर्तने उंट आगदे अद्वर अली तोटदली हादू ना मत हम तुम्हें ना प्रति वर्ष हलवा हलस चिख चिखल स्नैक्स नोड़ी रेसीपी चंद हलवा तोरसुअ मस्त बर्स भयंकर बर्सने बर्सने कुडल बर्सने मस्त बर्स बर मगल कुदे पंडल मस्त पैरने जात बर्स अंत मुल बर्स पैरने गुतल मुगल बर्स बर्त अंत बर्स बर्तु हलवा पड़े पलकाय ಈಗ ಮಳೆ ಬಿಟ್ಟದಷ್ಟೇ ಅಷ್ಟು ಮಳೆ ಜೋರು ಬರ್ತಿತ್ತು ಆಗ ನಾವು ಹಲಸಿನ ಅನ್ನನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಇಷ್ಟು ಕ್ಲೀನ್ ಮಾಡಿ ಆಗಿದೆ ನೋಡಿ ತೊಳೆದು ತಂದ ನೋಡಿ ಇದನ್ನ ಸರಿಯಾಗಿ ತೊಳಿಬೇಕು ಈ ಹಲಸಿನ ಅನ್ನ ಇದಕ್ಕೆ ಹಾಕಿ ಕಡಿಲಿಕ್ಕೆ ಉಂಟು ನೋಡಿ ಎಲ್ಲ ಹಾಕಿ ಆಯ್ತು ಕಡಿಯಗಲ್ಲಿಗೆ ಇದನ್ನ ಬೇಕಾದ ಕಟ್ ಮಾಡಬಹುದು ಮಿಕ್ಸಿಯಲ್ಲಿ ಸಹ ಕಡಿಬಹುದು ಮಿಕ್ಸಿಯಲ್ಲಿ ಕಡಿಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಬೇಕು ಸಣ್ಣ ಸಣ್ಣ ಕಟ್ ಮಾಡಿ ಕಡಿಲಿಕ್ಕೆ ಸುಲಭ ಆಗ್ತದೆ ಇದನ್ನೀಗ ನೈಸ್ ಆಗಿ ಕಡಿಬೇಕು ನೀರೇನ ಹಾಕ್ಲಿಕ್ಕಿಲ್ಲ ನೋಡಿ ಈಗ ಕಡ್ದಾಯ್ತು ನೈಸ್ ಆಗಿ ಕಡಿಬೇಕು ಇನ್ನು ಇದನ್ನ ತೆಗೆಯೋದು ನೋಡಿ ಈಗ ಹಲ್ವಾ ಮಾಡುವ ಮೊದಲು ಬೆಲ್ಲವನ್ನು ಪಾಕ ಮಾಡಬೇಕು ನೋಡಿ ಇಷ್ಟು ಬೆಲ್ಲ ತಕೊಂಡಿದ್ದೀನಿ ನಾನು ನಾವು ಎಷ್ಟು ಅರಸಿನ ಅನ್ನು ತಕೊಳ್ಳದೇವೋ ಅದರ ಕಾಲು ಭಾಗದಷ್ಟು ಬೆಲ್ಲ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಈ ನೀರಲ್ಲಿ ಬೆಲ್ಲ ಸರಿಯಾಗಿ ಕರಗಬೇಕು ಅಷ್ಟರವರೆಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಅಮ್ಮಲ್ಲಿ ಬೆಲ್ಲ ಪಾಕ ಮಾಡ್ತಿದ್ದಾರೆ ನೋಡಿ ಇದು ಏಲಕ್ಕಿ ನೋಡಿ ಇದು ಏಲಕ್ಕಿ ಏಲಕ್ಕಿ ಹುಡಿ ಇದ್ರೆ ಅದನ್ನ ಯೂಸ್ ಮಾಡಬಹುದು ಈಗ ನಾನು ನೋಡಿ ಈ ಏಲಕ್ಕಿನಿಗೆ ಬಿಡಿಸಬೇಕು ನೋಡಿ ಈ ಏಲಕ್ಕಿನಿಗೆ ಹುಡಿ ಮಾಡ್ಲಿಕ್ಕೆಂಟು ಐದು ಏಲಕ್ಕಿಯನ್ನು ಕೂಡ ಬಿಡಿಸಿ ಹಾಕ್ ನೋಡಿ ಎಲ್ಲ ಏಲಕ್ಕಿಯನ್ನು ತೆಗೆದೆ ಅದರ ಸಿಪ್ಪೆಯನ್ನು ಇನ್ನು ನೋಡಿ ಇಲ್ಲಿ ಸ್ವಲ್ಪ ಸಕ್ಕರೆ ಮತ್ತೆ ಏಲಕ್ಕಿಯನ್ನು ಒಟ್ಟಿಗೆ ಸೇರಿಸಿ ಹುಡಿ ಮಾಡಬೇಕು ಇದು ಸಕ್ಕರೆ ಹಾಕಿದ್ರೆ ಏಲಕ್ಕಿ ಬೇಗ ಹುಡಿ ಆಗ್ತದೆ ಅದಕ್ಕೋಸ್ಕರ ಸಕ್ಕರೆ ಜೊತೆ ಹುಡಿ ಮಾಡೋದು ನೋಡಿ ಈಗ ಇಷ್ಟು ಹುಡಿ ಆಯ್ತು ನೋಡಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಮತ್ತೆ ಬೆಲ್ಲ ಕರಗಿದ್ರೆ ಸಾಕು ಮತ್ತೆ ಪಾಕ ಆಗೋದೇನು ಬೇಡ ಇನ್ನು ಇದನ್ನ ತೆಗೆಯೋದು ನೋಡಿ ಈ ಬೆಲ್ಲವನ್ನು ಸೋಸಿಕೊಳ್ಳಬೇಕು ಯಾಕೆಂದ್ರೆ ಅದರ ಕಸ ಏನೆಲ್ಲ ಇರ್ತದೆ ನೋಡಿ ಅದೇ ಬಾಣಲೆ ವಾಪಸ್ ಇಟ್ಟಿದ್ದೇನೆ ಇದು ಕಬ್ಬಿಣದ ಬಾಣಲೆ ಒಳಗೆ ನೀವು ಹಲ್ವಾ ಮಾಡಿದ್ರೆ ನಾನ್ಸ್ಟಿಕ್ ಇಡಬಹುದು ಇದೊಂದು ಅಲ್ಯೂಮಿನಿಯಂ ಎಲ್ಲ ಇಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ತಲೆ ಹಿಡಿತದೆ ಇದು ಕಬ್ಬಿಣದಲ್ಲ ತಲೆ ಹಿಡಿದಿಲ್ಲ ಅದಕ್ಕೆ ನಾನು ಇದನ್ನ ಇಟ್ಟದ್ದು ಇದಕ್ಕೆ ಅರಸಿನ ಸೊಲೆ ರುಬ್ಬಿದುಂಟಲ್ಲ ಅದನ್ನ ಹಾಕಬೇಕು ಈಗ ಅರಸಿನ ನಾಕಾಯಿತು ತುಪ್ಪ ಹಾಕಬೇಕು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತಗೊಳ್ಬೇಕು ಫಸ್ಟಿಗೆ
ನಾನಿಷ್ಟು ತಗೊಂಡಿದ್ದೇನೆ ಈ ಗ್ಲಾಸಲ್ಲಿ ಅಂದ್ರೆ 100 ಗ್ರಾಂ ಆಗುವಷ್ಟು ಒಂದು ಕೊಂಡೆ ಅಂತ ಹೇಳ್ತಾರಲ್ಲ ತುಳುನಲ್ಲಿ ಒಂಜಿ ಕೊಂಡೆ ಪಂಪೆಲ ತುಳುಟ್ಟು ಆತ ಯಾನ್ ತುಪ್ಪದ ತಂತೆ ಪಂಡ ನೇಯಿದೆ ತಂತೆ ತುಪ್ಪ ಆಗಿ ಅಂತ ಮಿಕ್ಸ್ ಮಾಡ್ಬೇಕು ಈಗ ಇದಕ್ಕೀಗ ಈ ಬೆಲ್ಲದ ನೀರು ಮಾಡಿಟ್ಟಿದ್ದಾನಲ್ಲ ಅದನ್ನು ಸಾಕಬೇಕು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ದೊಡ್ಡ ಪಾತ್ರೆ ಇದ್ದೆ ಒಳ್ಳೇದು ನನ್ನ ಹತ್ರ ಕಬ್ಬಿಣದ ಇಷ್ಟೇ ದೊಡ್ಡದಿರೋದು ನೋಡಿ ಈಗ ಕೈ ಆಡಿಸ್ತಾನೆ ಇರಬೇಕು ಈಗ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ಗಟ್ಟಿ ಆಗ್ತದೆ ಸರಿಯಾಗಿ ಕುದಿ ಬಂದಿದೆ ಮತ್ತೆ ಮಿಕ್ಸ್ ಆಗಿ ದಪ್ಪ ಕೂಡ ಆಗಿದೆ ಇದಕ್ಕೀಗ ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಇದರಲ್ಲಿ ಕಾರ್ನ್ ಫ್ಲೋರ್ ಇದೆ ಜೋಳದ ಹಿಟ್ಟು 2 ಟೇಬಲ್ ಸ್ಪೂನ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಆಗಬೇಕು ಇದು ನೋಡಿ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಇದನ್ನ ಹಾಕಬೇಕು ಕಾರ್ನ್ ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಹಾಕಬಹುದು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದು ಕೈಗೆಲ್ಲ ರಟ್ತದೆ ದೂರ ನಿಲ್ಲಬೇಕು ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಕೈಗೆಲ್ಲ ರಟ್ಟುದಿಲ್ಲ ಗ್ಯಾಸ್ ಅಲ್ಲಿ ಆದ್ರೆ ಇದು ಬೆಂಕಿ ಆದ್ರೆ ಸ್ವಲ್ಪ ಸ್ಲೋ ಇಡ್ಲಿಕ್ಕೆ ಆಗುದಿಲ್ಲ ಇನ್ನು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಸ್ವಲ್ಪ ತುಪ್ಪ ಹಾಕಬೇಕು ನಾನು ಹಾಕಿದ್ದೀನಿ ಆಗ್ಲೂ ಕೂಡ ತುಪ್ಪ ಇನ್ನು ಇಷ್ಟು ಉಂಟು ಈಗ ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ ಇದು ಗಟ್ಟಿ ಆಗ್ತಾ ಬರ್ತದೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಕೆಲವೊಮ್ಮೆ ಗಟ್ಟಿ ಆಗೋದಿಲ್ಲ ಗಟ್ಟಿ ಆಗದಿದ್ರೆ ಜೋಳದ ಹಿಟ್ಟು ಉಂಟಲ್ಲ ಕಾರ್ನ್ ಫ್ಲೋರ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಇದು ಗಟ್ಟಿ ಆಗ್ತದೆ ನೋಡಿ ಇದನ್ನು ಸ್ವಲ್ಪ ತೆಗೆದು ಇಡ್ತಿದ್ದೆ ನಾನು ಯಾಕೆ ಅಂತ ಮತ್ತೆ ಹೇಳ್ತೇನೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕಬೇಕು ನಾನು ಪುಡಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಇದನ್ನಕ್ಕೆ ಮಿಕ್ಸ್ ಮಾಡಬೇಕು ಇದನ್ನು ನಾನು ಇಟ್ಟು 1 ಗಂಟೆ ಆಯ್ತು 1 ಗಂಟೆ ಈಗ ಮಿಕ್ಸ್ ಮಾಡಿದೆ ನಾನು ಬೇಗ ಬೇಗ ಆಗೋದಿಲ್ಲ ಅಷ್ಟು ಮಿಕ್ಸ್ ಮಾಡ್ಲಿಕ್ಕೆ ಉಂಟು ನೋಡಿ ಈಗ ಇದಕ್ಕೆ ಗೋಡಂಬಿ ಹಾಕಬೇಕು ಸ್ವಲ್ಪ ನಾನು ಉರಿದಿಟ್ಟಿದ್ದೇನೆ ನಾನು ತೆಂಗಿನ ಎಣ್ಣೆಯಲ್ಲಿ ಉರಿದದ್ದು ಇಟ್ಟು ಒಣ ಕೊಬ್ಬರಿ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ತೆಂಗಿನ ಎಣ್ಣೆ ಉರಿದು ತಂದೇನೆ ಇದನ್ನು ಹಾಕಬೇಕು ಸ್ವಲ್ಪ ಮತ್ತೆ ಬಾದಾಮ್ ಪಿಸ್ತಾ ಎಲ್ಲ ಹಾಕಬಹುದು ನಮಗೆ ಇದ್ರೆ ನನ್ನ ತಂದದಿಲ್ಲ ಅದಕ್ಕೆ ನಾನು ಇದನ್ನು ಮಾತ್ರ ಹಾಕಿದ್ದೇನೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಈಗ ನೋಡಿ ತಲ ಬಿಡ್ತಾ ಬಂತಲ್ಲ ಈಗ ಸ್ವಲ್ಪ ತುಪ್ಪ ಹಾಕಬೇಕು ಎಲ್ಲ ಹಾಕಿದ್ದೇನೆ ಆಗ ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು ಹಲ್ವಾ ಮಾಡುವಾಗ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತದೆ ಯಾವ ಹಲ್ವಾ ಮಾಡುವಾಗ ಕೂಡ ಇದನ್ನಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅಲ್ಲಿ ಹಲಸಿನ ಹಣ್ಣಿನ ಹಲ್ವಾ ರೆಡಿ ಆಗಿದೆ ಅಲ್ಲಿ ಅಮ್ಮ ಮಾಡ್ತಿದ್ರಲ್ಲ ನೋಡಿ ಇದು ಕೇಕ್ ಮೋಲ್ಡ್ ತಕೊಂಡದ್ದು ನಿಮಗೆ ಬೇಕಿದ್ರೆ ಪ್ಲೇಟ್ ಯಾವುದಾದ್ರೂ ಒಂದು ತಕೊಳ್ಬಹುದು ನೋಡಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೇನೆ ನೋಡಿ ಇದನ್ನ ಈಗ ಸರಿಯಾಗಿ ಒರೆಸಬೇಕು ಎಲ್ಲ ಕಡೆ ಆಯ್ತು ತುಪ್ಪ ಹಚ್ಚಿ ನೋಡಿ ಇದು ತಾಲ ಬಿಟ್ಟು ಬರಬೇಕು ಇದು ಆಯ್ತು ಇನ್ನು ತೆಗೆಯೋದು ನೋಡಿ ಈಗ ಅದನ್ನು ಹೀಗೆ ಸ್ಟ್ರೇಟ್ ಮಾಡಬೇಕು ನೋಡಿ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಯ್ತು ಇನ್ನು ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಅಲ್ಲಿ ಹಲಸಿನ ಹಣ್ಣಿನ ಹಲ್ವಾ ಉಂಟಲ್ಲ ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇವೆ ಅಷ್ಟರಲ್ಲಿ ಒಂದು ಇವತ್ತು ಒಂದು ಮನೆಮದ್ದನ್ನು ಹೇಳ್ತೇವೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾವುದಂತ ಹೇಳಿದ್ರೆ ಈಗ ಕೆಲವರಿಗೆ ಗುದ್ದಿ ಹೋಗಿ ಕೈಗೆ ಅಥವಾ ಕಾಲಿಗೆ ಎಲ್ಲಿಗಾದರೂ ಒಂದು ಗುದ್ದಿದ್ರೆ ಒಂದು ಬ್ಲಡ್ ಗಟ್ಟಿ ಆಗ್ತದೆ ನಿಮಗೆ ಗೊತ್ತುಂಟ ಅದೊಂದು ಗ್ರೀನ್ ಕಲರ್ ಅಲ್ಲಿ ಆಗಿರ್ತದೆ ಕೈ ಅಥವಾ ಕಾಲು ಎಲ್ಲಾದ್ರೂ ಗುದ್ದಿ ಹೋಗಿದೆ ಹಾಗೆ ಆಗಿರ್ತದೆ ಮೊನ್ನೆ ಕೇಳಿದ್ರು ಮಂಡಿ ನೋವಿಗೆ ಮದ್ದು ಹೇಳಿ ಅಂತ ಹೇಳಿ ಅವರಿಗೆ ಹೇಳಿದ್ದೇವೆ ಮತ್ತೆ ಮಂಡಿ ನೋವು ಮತ್ತೆ ಕುತ್ತಿಗೆ ನೋವು ಎಲ್ಲ ಇರ್ತದಲ್ಲ ಅವರಿಗೆ ಅವರಿಗೆ ಇವತ್ತು ಆಗುವಂತ ಒಂದು ಮನೆ ಮದ್ದನ್ನು ಹೇಳ್ತೇವೆ ಇಲ್ಲಿ ನೋಡಿ ಇದ್ರಲ್ಲಿ 2 ಗ್ಲಾಸ್ ನೀರು ಉಂಟು ಇದು ಉಗುರು ಬೆಚ್ಚಗಿನ ನೀರಿಗಿಂತ ಸ್ವಲ್ಪ ಜಾಸ್ತಿ ಬೆಚ್ಚಗಿರುವ ನೀರು ಇದಕ್ಕೆ 1/2 ಟೀಸ್ಪೂನ್ ಉಪ್ಪು ಹಾಕ್ಬೇಕು ಇದನ್ನ ನೋಡಿ ಈಗ ಮಿಕ್ಸ್ ಮಾಡ್ಬೇಕು ಈ ಉಪ್ಪು ಎಲ್ಲ ಕರಗಬೇಕು ಇದೀಗ ಉಪ್ಪು ಕರಗಿದೆ ಇಲ್ಲಿ ನೋಡಿ ಒಂದು ಬಟ್ಟೆ ತಕೊಳ್ಬೇಕು ಕಾಟನ್ ಬಟ್ಟೆ ಬಟ್ಟೆಯನ್ನು ಈ ನೀರಲ್ಲಿ ಮುಳುಗಿಸ್ಬೇಕು ಬಿಸಿ ಇರ್ತದೆ ನೀರು ಜಾಗೃತಿಯಿಂದ ಮುಳುಗಿಸ್ಬೇಕು ನೋಡಿ ಇನ್ನು ಈ ನೀರನ್ನು ಹೀಗೆ ಹಿಂಡಿ ತೆಗಿಬೇಕು ಈಗ ಇಲ್ಲಿ ಏನಾದ್ರೂ ಪೆಟ್ಟಾಗಿದ್ರೆ ಗುದ್ದಿ ಹೋಗಿದ್ರೆ ಅದನ್ನು ಹೀಗೆ ಇಡ್ಬೇಕು ನೋಡಿ ಈ ತರ ಶಾಖ ಕೊಡ್ಬೇಕು ಒಂದು ಒಂದು ಸಲಕ್ಕೆ ಮಾಡುವಾಗ ಒಂದು 5 ಸಲ ಹೀಗೆ ಮುಳುಗಿಸಿ ಈಗ ಕೈಯಲ್ಲಿ ಈ ಬಟ್ಟೆಯಲ್ಲಿ ಶಾಖ ಕೊಟ್ಟರೆ ಆಯ್ತು ಅದೇ ರೀತಿ ಎಲ್ಲಿ ನಿಮ್ಗೆ ನೋವು ಇರ್ತದೆ ಅಲ್ಲಿ ಶಾಖ ಕೊಟ್ಟರೆ ಆಯ್ತು
ದಿನಕ್ಕೆ ಎರಡು ಸಲ ಮಾಡಬೇಕು, ಬೆಳಿಗ್ಗೆ ಮತ್ತೆ ರಾತ್ರಿ. ಐದು ದಿನ ಮಾಡಿದ್ರೆ ಆಯ್ತು, ಐದು ದಿನ ಕಡಿಮೆ ಆಗಿದ್ದಿದ್ರೆ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬಹುದು, ಬೇಗ ಕಡಿಮೆ ಆಗ್ತದೆ. ಮತ್ತೆ ಕೆಲವರಿಗೆ ಗಂಟು ನೋವಿಗೆ ಸಹ ಇದಾಗ್ತದೆ, ಆದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗಿ ಗಂಟು ನೋವು ಇರ್ತದಲ್ಲ, ಅವರಿಗೆ ಅಂತೂ ಇದಾಗುದಿಲ್ಲ. ಏನಾದ್ರೂ ಪೆಟ್ಟಾಗಿದ್ರೆಲ್ಲ ಹೀಗೆ ಮಾಡಬಹುದು. ಒಂದು ಸುಲಭವಾದ ಮನೆ ಮದ್ದು ಇದು. ಯಾರಿಗೆಲ್ಲ ಆತರ ಏನಾದ್ರೂ ಬುದ್ಧಿ ಕೈಯೆಲ್ಲ ನೋವಾಗಿದ್ರೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಈಗ ಕೆಲವರದ್ದು ಬರ್ತ್ಡೇ ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಉಂಟು, ಆದ್ರೆ ಅವರ ಹೆಸರು ಹೇಳ್ತೇನೆ. ಕ್ಲೇರ್ ಅಂತ ಹೇಳಿ, ಅವರು ಗೋವಾದವರಂತೆ. ಅವರದ್ದು ಜೂನ್ 16 ಗೆ ಬರ್ತ್ಡೇ. ಸೆವಿನಾ ಹರೀಶ್ ಅವರ ಮಗಳಿದ್ದು ಜೂನ್ 18 ಗೆ. ಪ್ರೀತಿ ಎಸ್ ಅವರ ಫ್ರೆಂಡ್ ಭವ್ಯ ಅಂತ ಹೇಳಿ, ಅವರ ಹಸ್ಬೆಂಡ್ ಸತೀಶ್ ಅಂತ ಹೇಳಿ, ಅವರದ್ದು ಜೂನ್ 13 ಗೆ. ಕಲಂದರ್ ಎಚ್ ಕೆ ಅವರ ವೈಫ್ ಮುಬೀನಾ ಅಂತ ಹೇಳಿ, ಅವರದ್ದು ಜೂನ್ 16 ಗೆ. ರೋಸಿಟಾ ಡಿಸೋಜ್ ಅವರ ಅಪ್ಪ ಫ್ರಾನ್ಸಿಸ್ ಡಿಸೋಜ್ ಅಂತ ಹೇಳಿ, ಅವರದ್ದು ಜೂನ್ 17 ಗೆ. ಸುಪ್ರೀತಾ ಅವರ ಹಸ್ಬೆಂಡ್ ಶರತ್ ಅಂತ ಹೇಳಿ, ಅವರದ್ದು ಜೂನ್ 13 ಗೆ. ಪ್ರಿನ್ಸಿಟಾ ಡಿಸೋಜ್ ಅವರದ್ದು ಜೂನ್ 14 ಗೆ. ಲೆಟ್ಟಿ ಪಿಂಟೋ ಅವರ ಮಗಳಿದ್ದು ಲೀಶಾ ಅಂತ ಹೇಳಿ, ಅವರದ್ದು ಜೂನ್ 15 ಗೆ. ಶ್ವೇತಾ ಅವರದ್ದು ಜೂನ್ 15 ಗೆ. ಅದಿತಿ ಅವರದ್ದು ಜೂನ್ 15 ಗೆ. ರಮ್ಲತ್ ರಹಿಮಾನ್ ಕುಪ್ಪೆ ಪದವು ಅವರ ಮಗನ್ ರಶಿಕ್ ಅಂತ ಹೇಳಿ, ಅವರದ್ದು ಜೂನ್ 14 ಗೆ. ಮಿಶ್ರಿಯಾ ಅವರ ತಮ್ಮ ಮೊಹಮ್ಮದ್ ಆರಿಶ್ ಅಂತ ಹೇಳಿ, ಜೂನ್ 15 ಗೆ ಅವರದ್ದು. ರವಿಶ್ರೀ ಅವರದ್ದು ಜೂನ್ 20 ಗೆ. ಅಮೂಲ್ಯ ಅವರದ್ದು ಜೂನ್ 16 ಗೆ. ಪ್ರದೀಪ್ ಆಚಾರಿ ಅವರ ವೈಫ್ ಲೀಲಾ ಅಂತ ಹೇಳಿ, ಅವರದ್ದು ಜೂನ್ 15 ಗೆ. ಪುಷ್ಪ ಅವರದ್ದು ಜೂನ್ 14 ಗೆ. ಇವರೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೆ ಕೆಲವರದ್ದು ವೆಡ್ಡಿಂಗ್ ಆನಿವರ್ಸರಿ ಉಂಟು, ಅವ್ರದ್ದು ಹೆಸರು ಹೇಳ್ತೇನೆ. ಮಲ್ಲಿಕಾ ಮತ್ತೆ ಚಂದ್ರಶೇಖರ್ ಅವರದ್ದು ಜೂನ್ 13 ಗೆ. ಅನಿತಾ ಅನು ಅವರ ಫ್ರೆಂಡ್ ವಿದ್ಯಾ ಮತ್ತೆ ವೀರೇಶ್ ಅಂತ ಹೇಳಿ, ಅವರದ್ದು ಜೂನ್ 15 ಗೆ. ಇವರೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಈಗ ನೋಡಿ, ಇದು ಹಲಸಿನ ಹಣ್ಣಿನ ಹಲ್ವಾ ಉಂಟಲ್ಲ, ತನ್ನಗಾಗಿದೆ. ನೋಡಿ, ಈಗ ಇದನ್ನು ಹಾಕಿ ಆಯ್ತು ಇಲ್ಲಿಗೆ ಹಲಸಿನ ಹಣ್ಣಿನ ಹಲ್ವಾವನ್ನು. ಈಗ ಕಟ್ ಮಾಡಬೇಕು ನೋಡಿ, ಹೀಗೆ ಕಟ್ ಮಾಡಬೇಕು. ಈಗ ಇಷ್ಟು ಕಟ್ ಮಾಡಿದ್ದೇವೆ. ಇದು ನಾವೆಲ್ಲ ಪೀಸ್ ಕಟ್ ಮಾಡಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ಕಟ್ ಮಾಡಿದ್ದೇವೆ. ನೋಡಿ ಇದು ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಹೀಗೆ ಉಂಟು. ಈಗ ಟೇಸ್ಟ್ ನೋಡುವ ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿ ಉಂಟು. ಆ ತುಪ್ಪ, ಹಲಸಿನ ಹಣ್ಣು ಮತ್ತೆ ತೆಂಗಿನಕಾಯಿ ಕಟ್ ಮಾಡಿದೆಲ್ಲ ಉಂಟಲ್ಲ, ಅದೆಲ್ಲ ಸೇರಿ ಎಷ್ಟು ಟೇಸ್ಟ್ ಉಂಟು ಅಂತ ಹೇಳಿದ್ರೆ ತುಂಬಾ ಟೇಸ್ಟ್. ನಮ್ಮದು ಫೇವ್ರೇಟ್ ಇದು ಹಲಸಿನ ಹಣ್ಣಿನ ಹಲ್ವಾ. ಅಂದ್ರೆ ಬೇರೆ ಹಲ್ವಾಕ್ಕೆ ಕಂಪೇರ್ ಮಾಡಿದ್ರೆ ಇದಂತೂ ಟೇಸ್ಟ್ ಸೂಪರ್ ಆಗಿ ಉಂಟು. ನೀವು ಕೂಡ ಟ್ರೈ ಮಾಡಿ ಹಲಸಿನ ಹಣ್ಣಿದ್ರೆ. ಇಲ್ಲಿ ನೋಡಿ, ಆಗ ತೆಗ್ದಿಟ್ಟದುಂಟಲ್ಲ, ಇದು ನೋಡಿ ಇದು ಯಾಕೆ ತೆಗ್ದಿಟ್ಟದಂತ ಹೇಳಿದ್ರೆ, ಇದನ್ನು ಬ್ರೆಡ್ಗೆ ಜ್ಯಾಮ್ ತರ ಹಚ್ಚಿ ತಿನ್ಬಹುದು, ಅಥವಾ ಪಾಯಸ ಉಂಟಲ್ಲ ಹಾಗೆ ಕೂಡ ತಿನ್ಬಹುದು, ಪಾಯಸ ತರ ತಿನ್ಬಹುದು. ಯಾವುದೇ ಒಂದು ರೆಸಿಪಿ ಇದ್ರು, ಹಲಸಿನ ಹಣ್ಣಿದ್ದು ರೆಸಿಪಿ ಉಂಟಲ್ಲ, ತುಂಬಾ ಅದೇ ತುಂಬಾ ಟೇಸ್ಟ್ ಆಗಿ ಉಂಟು. ಅದು ಸಹ ಹಲ್ವಾ ಅಂತೂ ಹೇಳುದೇ ಬೇಡ. ನೀವು ಕೂಡ ಹಲಸಿನ ಹಣ್ಣಿದ್ರೆ ಟ್ರೈ ಮಾಡಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಮನೆ ಮದ್ದು ಮತ್ತೆ ಇದು ಯಾವುದು ಹಲಸಿನ ಹಣ್ಣಿನ ಹಲ್ವಾ ಉಂಟಲ್ಲ, ಮನೆ ಮದ್ದು ಟ್ರೈ ಮಾಡಿ. ಯಾರಿಗೆಲ್ಲ ನೋವೆಲ್ಲ ಇರ್ತದೆ ಕೈಯೆಲ್ಲ, ಅವರೆಲ್ಲ ಟ್ರೈ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಮುಗಿಸ್ತಿದ್ದೇವೆ, ಇದು ನಾಳೆ ಮಾತಾಡ್ಲಿಕ್ಕೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.